ನಾವು ಈ ಕಗ್ಗತ್ತಲ್ಲಿ ರೋಡ್ ತಾಗ ಹೊಂಟೇವಿ. ಎಂತ ದಾರಿ ಚೂಸ್ ಮಾಡ್ಕೊಂಡೇವೋ ಗೊತ್ತಿಲ್ಲ. ಬೇರೆ ಯಾರು ಇಲ್ಲ, ಸಾಂಗರ ಕೇಳತೈತಿ. ನಮಗೆ ಶಾಕ್ಸ್ ಎಲ್ಲಿ ಸಿಗ್ತಾವ ನೋಡ್ಬೇಕು ಇವಾಗ. ಅಲ್ಲೇ ಮೇನ್ ರೋಡ್ ಕಾಣತೈತಿ ಫೈನಲಿ. ಇದು ಆ್ಯಕ್ಚುಲಿ ಭಾಳ ದೊಡ್ಡದಿತ್ತು, ನಾನು ಲೇಟಾಗಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಏನಾರ ನಮ್ಮನ್ನು ಕಿಡ್ನ್ಯಾಪ್ ಮಾಡಿದ್ರೆ ಲಾಸ್ಟಿಗೆ ಏನು ಉಳಿಬೇಕಲೇ, ಸಬೂತ್ ಬೇಕಲ್ಲ, ಹಾಂ ಎವಿಡೆನ್ಸ್. वो अच्छा वाला रोड नहीं है क्या वो जाने के लिए? वो भी रोड अच्छा नहीं है. इधर से मिलता है क्या बीच? क्यों अभी कहाँ पे जाना है? यहाँ से अगर आपको जाना है रास्ता ठीक नहीं है. लाइट्स है ना उधर? हाँ तो यहाँ पे यहाँ का किधर है? यहाँ पर थोड़ा अंधेरा है. वो है बड़ा अंधेरा ना को अंधेरा ही है. यही है स्ट्रीट दिख रही है ना, वहाँ से जाना पड़ेगा. बीच में कुछ नहीं है क्या? मतलब शैक्स वगैरह है? बस वही एक ही है. बीच के साइड कुछ नहीं है और कुछ नहीं, रास्ता नहीं. जैसे यहाँ पे कुछ कैफे कुछ भी नहीं है. कैफे यहाँ पे है ना? कैफे मूर्ति नहीं नहीं, जैसे कलंगुट बागा में वो शैक्स है वैसे नहीं है क्या इधर? वो आपको बीच साइड में. गाइस नम द प्लान फुल्ली फ्लॉप आता फ्लॉप. ये नम ड्रेसिंग है ये रोड के बदले मैच ಇಲ್ಲ. ಆಮೇಲೆ ಬೀಚ್ ರೋಡ್ ಸಿಗಲಿಲ್ಲ. ಪ್ಲೀಸ್ ಸೋ ಪ್ಲೀಸ್ ರೆಂಟ್ ಅ ಬೈಕ್. ಆಮೇಲೆ ಮೋರ್ಜಿಮ್ ಚೂಸ್ ಮಾಡ್ಕೋಬೇಡಿ. ಮೋರ್ಜಿಮಿಗೆ ಬಂದ್ರೆ ಒಂದು ಸ್ವಲ್ಪ ಚೀಪ್ ಅಂದ್ ರೆಸಾರ್ಟ್ಸ್ ಅದಾವು, ಮಸ್ತ್ ಅದಾವು. ಆ ರೆಸಾರ್ಟ್ನಾಗ ಇಡೀ ದಿನ ಕಳಿಬೇಕು. ಇಂಥ ರೋಡ್ನಾಗ ಹೋಗುವಾಗ ನಂಗೆ ದೆವ್ವ ಅನ್ನೋದ ನೆನಪಿರಲ್ಲ. ಈ ದೆವ್ವದ ಮರಕ್ಕೆ ಈ ದೆವ್ವ ನೆನಪಿಸಿಲ್ಲ. ಅದೇ ಫುಲ್ ಪಾರ್ಟಿ ಮಾಡ್ಬೇಕಂತಂದು ಹೋದವ್ರು ನಾವು. ಬಟ್ ನಮ್ಗೆ ಅಲ್ಲಿ ಯಾವ ಶ್ಯಾಕ್ಸು ಸಿಗಲಿಲ್ಲ, ಬೀಚ್ ರೋಡು ಸಿಗಲಿಲ್ಲ. ಸೊ ವಾಪಸ್ ರೆಸಾರ್ಟಿಗೆ ಬಂದು ರೆಸಾರ್ಟಿನ ನೈಟ್ ವೀವ್ ಎಂಜಾಯ್ ಮಾಡ್ಕೊಂಡು ಡಿನ್ನರ್ ಮಾಡಿಕೊಂಡು ಆ ದಿನ ಮುಗಿಸಿದ್ವಿ ನಾವು. ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಎಲ್ಲೊಂಟೇವಿ ಬೀಚ್ ಸಿಗ್ಲಿಲ್ಲ. ಬಟ್ ನಿನ್ನೆ ವಿ ಹ್ಯಾಡ್ ಅ ವೆರಿ ವಂಡರ್ಫುಲ್ ಮೆಮೊರಿ ವಿಚ್ ವಿ ವಿಲ್ ಚೆರಿಶ್ ಫಾರ್ ಎವರ್. ಅದನ್ನ ಇನ್ಸಿಡೆಂಟ್ ಬಹಳ ಹೇಳಕ್ ಸಿಗ್ತತಿ. ದೆನ್ ನಾವು ಇಟ್ಸ್ ಸೋ ವಿ ಆರ್ ಗೋಯಿಂಗ್ ಫಾರ್ ಮಾರ್ಜಿಮ್ ಬೀಚ್. ಹೊಂಟೇವಿ ಇಲ್ಲೊಂದು ಸೆಂಟರ್ ಬಹಳ ಅದಾವ ಇಲ್ಲೇ. ಸೊ ನಾವು ಮಸಾಜ್ ಮಾಡ್ಕೋತೀವಿ ಬಟ್ ನಾಟ್ ವಿತ್ ಹ್ಯಾಪಿ ಎಂಡಿಂಗ್. ಜನರಲ್ ಮಸಾಜ್ ಅಷ್ಟೇ ನಮ್ದಿನ್ನೇನು ಜೀವನದಾಗ ಏನೈತೆ ಹೇಳ್ರಿ ಏನು. ಸೊ ನಾವು ಫೈನಲಿ ಬೀಚಿಗೆ ಬೀಚ್ ದಾರಿ ಹುಡ್ಕೊಂಡು ಬೀಚಿಗೆ ಬಂದ್ವಿ. ಇಲ್ಲಿಂದ ಬೀಚ್ ಕಾಣತೈತಿ. ಇವತ್ತು ಎಷ್ಟು ಜರ ಬಿಸಿಲಿಲ್ಲ, ಕ್ಲೌಡಿ ಕ್ಲೌಡಿ ಐತಂತಂದ್ರ ಸೊ ಇಟ್ ಫೀಲ್ಸ್ ನೈಸ್ ವಿತೌಟ್ ಹ್ಯಾವಿಂಗ್ ಸನ್ಬರ್ನ್. ಅಯ್ಯೋ ಒಂದ್ ಕಡೆ ಲಿಫ್ಟ್ ತಗೋಬೇಕಾಗಿತ್ತನ. ನಾವು ಅಲ್ಲಿ ನೀರ್ ಐತಿ. ಈಗ ನೀರ್ ಹೆಂಗ್ ದಾಟುದು ಹೊಲ್ಸಾಟ ನಮಗ್ ಗೊತ್ತಾಗಲ್ತ. ಮುಂದ್ ಹೆಂಗ್ ಹೋಗ್ತೇವೆ ಅಂತಂದ ನಿಲ್ಲ ಬಂದಿಟ್ಟ ಕ್ಯಾಶ್ ತಂದಿಲ್ಲ ಏನ್ ತಂದಿಲ್ಲ ನಾವು ರೊಕ್ಕ ತಂದಿಲ್ಲ. ಲಿಫ್ಟ್ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ನಾವೆಲ್ಲೆಲ್ಲಿ ಹಾಸ್ ಹೊಂಟೇವು ಏನು ಆ ಬೀಚಿಗೆ ನೆಟ್ಟ ದಾರೆಲ್ಲ ಐತೆವೋ ಏನು. ಲೇ ಲೇ ಇಲ್ಲ ಇಲ್ಲ ಎಲ್ಲ ಕಡೆ ಪೂಜೆ ಮಾಡ್ಯಾರಲ್ಲ ನೋಡ್ರಿ. ಅಲ್ಲೇ ಬೀಚ್ ಅರ ಮಸ್ತ್ ಐತಿ. ಕರೆ ಸ್ಮೆಲ್ ಅರ ಭಾಳ ಐತಿ. ನಾವೇನು ಒಳಗೆ ಹೋಗುದಿಲ್ಲ. Thank you.
ನಾಯಿಗಳು ಕಾಟ ಬಾಳ ನೋಡ್ರಲ್ಲಿ ನಾಯಿ ಅದಾವ ನೋಡ್ರಿ. ನಮ್ಮ ರೆಸಾರ್ಟ್ ಎದುರುಗಡೆನ ಒಂದು ಮಸಾಜಿಂಗ್ ಸೆಂಟರ್ ಇತ್ತು. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬೀಚ್ಗೆ ಹೋಗಿ ವಾಪಸ್ ಮಸಾಜ್ ಮಾಡಿಸ್ಕೋಬೇಕಂತಂದು ಹೋದ್ವಿ. ಸೊ ಅದಕ್ಕಿಂತ ಮುಂಚೆ ನಾವು ಅದರ ರಿವ್ಯೂಸ್ ನೋಡಿದ್ವಿ ಗೂಗಲ್ದಾಗ. ಬಿಕಾಸ್ ಇವಾಗ ಯಾರಿಗೂ ಅಷ್ಟು ಚಲೋ ಒಪಿನಿಯನ್ ಇಲ್ಲ ಮಸಾಜಿಂಗ್ ಅಂದ್ಕೂಡಲೆ, ಅದು ಗೋವಾದಾಗ ಸ್ಪೆಷಲಿ. ಬಟ್ ಅಥೆಂಟಿಕಲಿ ಭಾಳ ಚೆನ್ನಾಗಿ ಮಾಡೋ ಮಸಾಜಿಂಗ್ ಸೆಂಟರ್ಸು ಗೋವಾದಾಗ ಅದಾವೆ. ಸೊ ನೀವು ರಿವ್ಯೂಸ್ ನೋಡಬೇಕು, ರಿವ್ಯೂಸ್ ಮೇಲೆ ನೀವು ಹೋಗಬೇಕಲ್ಲೇ. ಯಾ, ಮೊದಲು ಹೇಳ್ದಂಗೆ ನಾಟ್ ವಿತ್ ಹ್ಯಾಪಿ ಎಂಡಿಂಗ್. ಫುಲ್ ಮಸ್ತ್ ಮಸಾಜ್ ಮಾಡಿದ್ರೆ ಆಫ್ಟರ್ ಮಸಾಜ್ ಫುಲ್ ಬಾಡಿ ಎಲ್ಲ ಲೈಟಾಗಿ ಫೀಲ್ ಆಗುತ್ತೆ ಮತ್ತು ಫುಲ್ ರಿಲ್ಯಾಕ್ಸ್ಡ್ ಅನಿಸುತ್ತೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ರೆಸಾರ್ಟಿಗೆ ಬಂದ ತಕ್ಷಣ ಫುಲ್ ಮಸ್ತ್ ಇರೋ ಊಟ ಇತ್ತು. ಊಟ ಮಾಡಿ ಇನ್ನೇನು ನನಗೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಇದ್ರೆ ಸಾಕಲ್ಲ, ಸೊ ಐ ಜಂಪ್ ಇನ್ ಸ್ವಿಮ್ಮಿಂಗ್ ಪೂಲ್. ನಿಮ್ಗೆ ಈ ಲಾಗ್ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.